ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಪಠಾಣ್ಕೋಟ್ ವಾಯುನೆಲೆ ಮೇಲೆ ದಾಳಿ ನಡೆದಿತ್ತಲ್ಲ, ಅದೇ ಮಾದರಿಯಲ್ಲಿ ಪಾಕಿಸ್ತಾನದ ವಾಯುನೆಲೆ ಮೇಲೆ ಕೂಡ ದಾಳಿ ನಡೆದಿದೆ. ಅಂದು ಪಾಕಿಸ್ತಾನ ಸಂಭ್ರಮಿಸಿತ್ತು, ಯಾಕೆಂದರೆ ತಾನೇ ಕಳಿಸಿದಂತಹ ಉಗ್ರರು ಭಾರತಕ್ಕೆ ಎಷ್ಟು ಹಾನಿ ಮಾಡಿದ್ದಾರೆ ಅಂತ. ಇವತ್ತು ಪಾಕ್ಗೆ ಅದಕ್ಕಿಂತಲೂ ಜಾಸ್ತಿ ಹಾನಿಯಾಗಿದೆ, ನೀವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾನಿಯಾಗಿದೆ. ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಿರುವಂತಹ ಭಯೋತ್ಪಾದನೆ ಇವತ್ತು ಭಾರತಕ್ಕೆ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ. ಈಗ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯಾವ ವಾತಾವರಣ ಸೃಷ್ಟಿಯಾಗಿದೆಯೋ ಅದೇ ರೀತಿಯಾಗಿ ಮುಂದೊಂದು ದಿನ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಮಸ್ಯೆ ಉದ್ಭವಿಸಬಹುದಾ ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಅದು ಹೇಗೆ ಏನು ಎತ್ತ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಜೊತೆಗೆ ಭಾರತದ IPL ಮತ್ತೆ ಚರ್ಚೆಗೆ ಬಂದಿದೆ. ಸೌದಿ ಭಾರತದ IPL ಖರೀದಿಸೋದಕ್ಕೆ ಹೊರಟಿದೆ. ಈ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಆ ರೀತಿಯ ಸುದ್ದಿಗಳು ಕೂಡ ಪ್ರಸಾರ ಆಗೋದಕ್ಕೆ ಶುರುವಾಗಿದೆ. ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಸುದ್ದಿ ಪ್ರಸಾರ ಆಗ್ತಾ ಇದೆ. ಇದರ ನಿಜಾಂಶ ಏನು? ಭಾರತ IPL ಮಾರುತ್ತಾ? ಸೌದಿ ಏನು ಮಾಡೋದಕ್ಕೆ ಹೊರಟಿದೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಮಿಯಾವಾಲಿ ಏರ್ಬೇಸ್, ಇದೊಂದು ಪಾಕಿಸ್ತಾನದ ಪೈಲಟ್ಗಳ ತರಬೇತಿ ಕೇಂದ್ರ. ಇದು ಈ ತರಬೇತಿ ಕೇಂದ್ರದ ಮೇಲೆ ಇವತ್ತು ಭಯೋತ್ಪಾದಕರು ಏಕಾಏಕಿಯಾಗಿ ದಾಳಿ ಮಾಡಿದರು. ಒಟ್ಟು 9 ಜನ ಅಪಾರ ಶಸ್ತ್ರಾಸ್ತ್ರದೊಂದಿಗೆ ದಾಳಿ ಇಟ್ಟರು. ಅಲ್ಲಿರುವಂತಹ ಎಲ್ಲ ಸೆಕ್ಯೂರಿಟಿಯನ್ನು ಭೇದಿಸಿ ಒಳಗೆ ನುಗ್ಗಿ ತುಂಬಲಾರದ ನಷ್ಟ ಮಾಡಿದ್ದಾರೆ. ಪಾಕಿಸ್ತಾನದ 3 ಫೈಟರ್ ಜೆಟ್ಗಳು ಇನ್ನು ಹಾರೋದೇ ಇಲ್ಲ, ಆ ಮಟ್ಟಿಗೆ ಅದಕ್ಕೆ ಹಾನಿ ಮಾಡಿದ್ದಾರೆ, ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಇಂಧನ ದಾಸ್ತಾನು ಘಟಕದ ಮೇಲೂ ಕೂಡ ದಾಳಿ ಮಾಡಿ ಅದನ್ನು ಕೂಡ ಹಾನಿ ಮಾಡಿದ್ದಾರೆ. ಇಡೀ ಏರ್ಬೇಸ್ನಲ್ಲಿ ದಾಂಧಲೆಯನ್ನು ಸೃಷ್ಟಿಸಿದ್ದಾರೆ. ಸದ್ಯ ಪಾಕಿಸ್ತಾನ ಏನು ಹೇಳಿದೆ? ನಾವು 9 ಜನ ಟೆರರಿಸ್ಟ್ಗಳನ್ನು ಹತ್ಯೆ ಮಾಡಿದ್ದೀವಿ, ನಮ್ಮ ಸೈನಿಕರೆಲ್ಲರನ್ನೂ ಹೊಡೆದಾಕಿದ್ದಾರೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಜೊತೆಗೆ ಭಾರಿ ಏನು ಹಾನಿಯಾಗಿಲ್ಲ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಮಾತನಾಡ್ತಾ ಇದೆ. ಆದರೆ ರಿಪೋರ್ಟ್ ಪ್ರಕಾರ 3 ಫೈಟರ್ ಜೆಟ್ಗಳು ಸಿಕ್ಕಾಪಟ್ಟೆ ಹಾನಿಯಾಗಿದ್ದಾವೆ. ಇದನ್ನು ರಿಪೇರಿ ಮಾಡಿದ್ರೂ ಕೂಡ ಇವಿನ್ನೂ ಹಾರೋದಿಲ್ಲ, ಆ ಸ್ಥಿತಿಗೆ ಉಗ್ರರು ತಂದಿದ್ದಾರೆ, ಅಷ್ಟೊಂದು ದಾಳಿ ಅದರ ಮೇಲೆ ಮಾಡಿದ್ದಾರೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದೆ. ಮಿತ್ರರೇ, ಇದು ಪಾಕಿಸ್ತಾನಕ್ಕೆ ನಿಜಕ್ಕೂ ಕೂಡ ದೊಡ್ಡ ಎಂಬರಾಸ್ಮೆಂಟ್. ಯಾಕೆ ಅಂತಂದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಇದೆಯಲ್ಲ, ಇದು ಇದ್ದಿದ್ರಲ್ಲಿ ಸೇಫ್ ಆದಂತಹ ಜಾಗ, ಇಲ್ಲಿ ಹೆಚ್ಚು ಭಯೋತ್ಪಾದನಾ ಚಟುವಟಿಕೆಗಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲೂ ಕೂಡ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಅದು ಅಲ್ಲದೆ ಪಾಕಿಸ್ತಾನದ ವಾಯುನೆಲೆಗೆ ಸಿಕ್ಕಾಪಟ್ಟೆ ಭದ್ರತೆಯನ್ನು ಕೊಡಲಾಗಿದೆ, ಅಪಾರ ಪ್ರಮಾಣದಲ್ಲಿ ಸೈನಿಕರಿರ್ತಾರೆ. ಇದೆಲ್ಲ ಇದ್ದೂ ಕೂಡ ಭಯೋತ್ಪಾದಕರು ಆ ರೀತಿಯಾಗಿ ದಾಳಿ ಮಾಡಿ ಅಲ್ಲಿನ ಏರ್ಕ್ರಾಫ್ಟ್ಗಳನ್ನೇ ಉಡಾಯಿಸಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಪಾಕಿಸ್ತಾನದ ಸೆಕ್ಯೂರಿಟಿ ಎಷ್ಟು ಫೇಲ್ ಆಗಿದೆ ಅಂತ. ಹೀಗಾಗಿ ಪಾಕಿಸ್ತಾನ ಈ ಘಟನೆಯನ್ನು ಮುಚ್ಚಿಡೋದಕ್ಕೆ ಹೆಚ್ಚು ಹಾನಿಯಾಗಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಆದರೂ ಕೂಡ ಸತ್ಯ ಹೊರಗೆ ಬರ್ತಾ ಇದೆ. ಮಿತ್ರರೇ, ಅದಕ್ಕೆ ಹೇಳೋದು, ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಅಂತ. ಪಾಕಿಸ್ತಾನ ಯಾವಾಗಲೂ ಏನು ಮಾಡುತ್ತೆ, ಭಾರತದ ಮೇಲೆ ಉಗ್ರರ ದಾಳಿ ಆದಂಥ ಸಂದರ್ಭದಲ್ಲಿ ಒಳಗೊಳಗೆ ಸಂಭ್ರಮಿಸುತ್ತೆ, ನಮ್ಮ ಉಗ್ರರು ಭಾರತಕ್ಕೆ ಎಷ್ಟು ಹಾನಿ ಮಾಡಿಬಿಟ್ರು, ನಮ್ಮ ಶತ್ರು ದೇಶಕ್ಕೆ ಏನೆಲ್ಲ ಹಾನಿ ಮಾಡಿದ್ರು ಅಂತ. ಮಿತ್ರರೇ, ಕಳೆದ 24 ಗಂಟೆಯಲ್ಲಿ ಭಯೋತ್ಪಾದಕರು ನಡೆಸಿದಂತಹ ದಾಳಿಗೆ ಪಾಕಿಸ್ತಾನದ 17 ಜನ ಸೈನಿಕರು ಸಾವಿಗೀಡಾಗಿದ್ದಾರೆ. ಖೈಬರ್ ಪಖ್ತೂನ್ವಾ ಮತ್ತು ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ನಡೆಸಿದಂತಹ ದಾಳಿ ಇದು. ಕೇವಲ 24 ಗಂಟೆ ಅವಧಿಯಲ್ಲಿ 17 ಜನ ಸೈನಿಕರು ಸತ್ತೋಗಿದ್ದಾರೆ. ಇಷ್ಟೇ ಅಲ್ಲ ಮಿತ್ರರೇ, 2023 ಒಟ್ಟು 9 ತಿಂಗಳ ಅವಧಿಯಲ್ಲಿ 386 ಮಂದಿ ಪಾಕಿಸ್ತಾನಿ ಸೈನಿಕರು ಭಯೋತ್ಪಾದಕರಿಂದ ಹತ್ಯೆಗೊಳಗಾಗಿದ್ದಾರೆ. ಅಂದರೆ ಭಯೋತ್ಪಾದಕರ ದಾಳಿಗೆ 386 ಮಂದಿ ಪಾಕ್ ಸೈನಿಕರು ಹತ್ಯೆಯಾಗಿದ್ದಾರೆ ಅಂತ. ಇದು ಪಾಕಿಸ್ತಾನ ಸೇನೆಯೇ ಕೊಟ್ಟಂತಹ ರಿಪೋರ್ಟ್. ಇದಿಷ್ಟೇ ಅಲ್ಲ, ಕಳೆದ 3 ತಿಂಗಳಿನಲ್ಲಿ ಪಾಕಿಸ್ತಾನದಲ್ಲಿ 190 ಟೆರರ್ ಅಟ್ಯಾಕ್ ಆಗಿದೆ. ಇದರಲ್ಲಿ 445 ಜನ ಸಾವಿಗೀಡಾದರೆ 440 ಮಂದಿ ಗಾಯಾಳುಗಳಾಗಿದ್ದಾರೆ. ಅಂದರೆ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಟೆರರಿಸಮ್ ಜಾಸ್ತಿ ಆಗ್ತಾ ಇದೆ. ಸದ್ಯ ಈ ಏರ್ಬೇಸ್ ಮೇಲೆ ದಾಳಿಯಾಗಿದೆಯಲ್ಲ, ಇದರ ಹೊಣೆಯನ್ನು ತೆಹರೀಕಿ ಜಿಹಾದ್ ಪಾಕಿಸ್ತಾನ್ ಎಂಬ ಸಂಘಟನೆ ಹೊತ್ತುಕೊಂಡಿದೆ. TJP ಈ ಹೆಸರನ್ನು ನೀವು ಕೇಳಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದೊಂದು ಹೊಸ ಉಗ್ರ ಸಂಘಟನೆ, ಇಷ್ಟು ದಿನ ಇದಿರಲಿಲ್ಲ, ಈಗ ಹೊಸದಾಗಿ ಹುಟ್ಟುಕೊಂಡಿರುವಂತಹದ್ದು. ಯಾಕೋಸ್ಕರವಾಗಿ ಈ ಭಯೋತ್ಪಾದನಾ ಸಂಘಟನೆ ಹುಟ್ಟುಕೊಂಡಿದೆ ಅಂತಂದರೆ, ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಚೈನಾದ ಎಕನಾಮಿಕ್ ಕಾರಿಡಾರ್ ಪಾಕಿಸ್ತಾನದ ಒಳಗೆ ಬರಬಾರ್ದು, ಅದು ಅಲ್ಲಿಗೆ ನಿಲ್ಲಬೇಕು. ಚೈನಾ ಸಾಲ ಕೊಟ್ಟು ಕೊಟ್ಟು ಪಾಕಿಸ್ತಾನವನ್ನು ಸಾಲದಲ್ಲಿ ಮುಳುಗಿಸ್ತಾ ಇದೆ. ಹೀಗಾಗಿ ಇದನ್ನು ವಿರೋಧಿಸೋದಕ್ಕೋಸ್ಕರವಾಗಿ ಈ ಭಯೋತ್ಪಾದನಾ ಸಂಘಟನೆ ಹುಟ್ಟುಕೊಂಡಿದ್ದು. ಈ ಭಯೋತ್ಪಾದನಾ ಸಂಘಟನೆ ಪಾಕಿಸ್ತಾನಕ್ಕೆ ಹಾನಿ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಯಾವುದೋ ಒಂದು ಯೋಜನೆಯನ್ನು ವಿರೋಧಿಸೋದು, ಪಾಕಿಸ್ತಾನಕ್ಕೆ ಒಳ್ಳೆಯದಾಗಬೇಕು ಅಂತ ನಾವು ಹೋರಾಟ ಮಾಡೋದು ಅಂತ ಅವ್ರು ಹೇಳ್ತಾರೆ. ಆದರೆ ಪಾಕಿಸ್ತಾನಕ್ಕೆ ತುಂಬಲಾರದಂತಹ ನಷ್ಟ. ಒಂದೊಂದು ಏರ್ಕ್ರಾಫ್ಟ್ ಅಂದರೆ ಅದರ ಬೆಲೆ ಕಟ್ಟೋದಕ್ಕೆ ಸಾಧ್ಯವ? 100 ಕೋಟಿ ಇರುತ್ತೆ. ಅಂತಹ ಫೈಟರ್ ಜೆಟ್ಗಳನ್ನೇ ಅವರು ಹಾನಿ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇದು ಹಾನಿಯಾಗೋದಿಲ್ವಾ? ನಮ್ಮ ದೇಶದಲ್ಲೂ ಕೆಲವರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾನಿ ಮಾಡ್ತಾ ಇರ್ತಾರೆ. ನಾವು ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರಿಗೋ ಒಳ್ಳೇದು ಮಾಡಬೇಕು ಅಂತ ಪ್ರತಿಭಟನೆ ಮಾಡೋದು, ಅಥವಾ ದೇಶಕ್ಕೆ ಒಳ್ಳೆಯದಾಗಲಿ ಸರ್ಕಾರ ಕೈಗೊಂಡಂತಹ ನಿರ್ಧಾರ ಸರಿ ಇಲ್ಲ ಅಂತ ಪ್ರತಿಭಟಿಸ್ತಾ ಇರ್ತೀವಿ. ಆದರೆ ನಮ್ಮ ದೇಶದ ಸ್ವತ್ತನ್ನೇ ಹಾನಿ ಮಾಡಿದ್ರೆ? ಆದರೆ ಈಗ ಈ ಉಗ್ರರು ಮಾಡ್ತಿರೋದು ಕೂಡ ಇದೆ.
ಚೈನಾದ ಎಕನಾಮಿಕ್ ಕಾರಿಡಾರ್ ಪಾಕಿಸ್ತಾನದಲ್ಲಿ ಬರಬಾರದು, ಅದು ನಿಲ್ಲಬೇಕು ಅಂತೇಳಿ ಪಾಕಿಸ್ತಾನದ ಆಸ್ತಿಪಾಸ್ತಿಯನ್ನೇ ಹಾನಿ ಮಾಡ್ತಾ ಇದ್ದಾರೆ, ಅಲ್ಲಿನ ಸೈನಿಕರನ್ನೇ ಹತ್ಯೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಪಾಕಿಸ್ತಾನದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ವಿಪರೀತವಾಗಿ ಟೆರರಿಸಮ್ ಜಾಸ್ತಿ ಆಗ್ತಾ ಇದೆಯಲ್ಲ, ಭಾರತ ಸಂಭ್ರಮಿಸಬೇಕಾ? ಖಂಡಿತವಾಗ್ಲೂ ಸಂಭ್ರಮಿಸಬಾರ್ದು. ನಾವು ಸಂಭ್ರಮಿಸುವಂತಹ ಸ್ಥಿತಿಯಲ್ಲಿಲ್ಲ. ಪಾಕಿಸ್ತಾನ ಭಾರತದಲ್ಲಿ ಏನಾದರೂ ಭಯೋತ್ಪಾದನಾ ಚಟುವಟಿಕೆಗಳಾದರೆ ಅದಕ್ಕೆ ಸಂಭ್ರಮಿಸುತ್ತೆ, ನಮ್ಮ ಭಯೋತ್ಪಾದಕರು ಏನೆಲ್ಲ ಸಾಧನೆ ಮಾಡಿಬಿಟ್ರು ಅಂತ. ಭಾರತ ಆ ರೀತಿಯಾಗಿ ಸಂಭ್ರಮಿಸುವಂತಹ ಸ್ಥಿತಿಯಲ್ಲಿಲ್ಲ. ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಿರುವಂತಹ ಭಯೋತ್ಪಾದನೆ ಭಾರತಕ್ಕೆ ಯಾವತ್ತಿದ್ರೂ ಕೂಡ ಆತಂಕಕಾರಿಯೇ. ಯಾಕೆ ಅಂತಂದರೆ ನಮ್ಮ ಕಣ್ಣೆದುರಿಗೆ ಉದಾಹರಣೆ ಇದೆ. ಇವತ್ತು ಇಸ್ರೇಲ್ ಮತ್ತು ಗಾಜಾವನ್ನು ನೋಡಿ. ಗಾಜಾದಲ್ಲಿ ಟೆರರಿಸಮ್ ವಿಪರೀತವಾಗಿ ಜಾಸ್ತಿ ಆಯಿತು. 2006 ನಂತರ ಹಮಾಸ್ ಉಗ್ರರ ಕೈಗೆ ಗಾಜಾ ಹೋಯಿತು, ಅಲ್ಲಿ ಅವರದ್ದೇ ಆಡಳಿತ. ಗಾಜಾದಲ್ಲಿ ಅವರೇನು ಮಾಡಿದ್ರು? ಜನರಿಗೆ ಉತ್ತಮ ಆಡಳಿತವನ್ನು ಕೊಟ್ಟಿಲ್ಲ, ಬದಲಾಗಿ ಶಸ್ತ್ರಾಸ್ತ್ರ ಸಂಗ್ರಹ ಮಾಡಿಕೊಂಡ್ರು, ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಇವತ್ತು ಇಸ್ರೇಲ್ ಈ ರೀತಿಯಾಗಿ ತೊಂದರೆ ಅನುಭವಿಸುವಂತಾಗಿದೆ. ಪಾಕಿಸ್ತಾನದಲ್ಲೂ ಕೂಡ ಹೀಗೆ ಮಿತ್ರರೇ, ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಉಗ್ರ ಸಂಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದೃಷ್ಟವಶಾತ್ ಏನಂತಂದರೆ ಇವರಿಗೆ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳು ಸಿಗ್ತಾ ಇಲ್ಲ. ಪಾಕಿಸ್ತಾನದ ಉಗ್ರರಿಗೆ ಇನ್ನೂ ಮಿಸೈಲ್ ಸಿಗುವಂಥ ಹಂತಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲೊಂದು ಸರ್ಕಾರ ಇದೆ, ಅವರು ಉಗ್ರರನ್ನು ಪೋಷಿಸ್ತಾರೆ, ಬೆಳೆಸ್ತಾರೆ, ಭಾರತದ ವಿರುದ್ಧ ಚೂ ಬಿಡ್ತಾರೆ. ಆದರೆ ಮಿಸೈಲ್ ಕೊಡುವ ಹಂತಕ್ಕೆ ಅವರಿಗಿನ್ನೂ ಧೈರ್ಯ ಬಂದಿಲ್ಲ. ಒಂದು ವೇಳೆ ಪಾಕಿಸ್ತಾನದ ಉಗ್ರರಿಗೆ ಮಿಸೈಲ್ ಸಿಗುವ ಹಂತಕ್ಕೆ ಬಂದರೆ ಅಥವಾ ಇನ್ನೂ ಆಧುನಿಕವಾದ ಶಸ್ತ್ರಾಸ್ತ್ರ ಸಿಗುವ ಹಂತಕ್ಕೆ ಬಂದರೆ, ರಾಜಕೀಯವಾಗಿ ಅವರು ಪ್ರಭಾವಿಗಳಾದರೆ, ಇವತ್ತು ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಗಾಜಾದಲ್ಲಿ ಹಮಾಸ್, ಯೆಮೆನ್ನಲ್ಲಿ ಹೌತಿ, ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ? ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರವನ್ನು ಹೊಂದಿದ್ದಾರೆ, ಒಂದಷ್ಟು ಭೂಪ್ರದೇಶವನ್ನೇ ಅವರ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗೇನಾದರೂ ಪಾಕಿಸ್ತಾನದಲ್ಲಿ ಆಗಿದ್ದೇ ಆದರೆ ಬಹಳ ಆತಂಕಕಾರಿಯಾದಂಥ ವಿಚಾರ. ಯಾಕೆಂದರೆ ಇದರ ನೇರ ಎಫೆಕ್ಟ್ ಭಾರತಕ್ಕಾಗುತ್ತೆ. ಪಾಕಿಸ್ತಾನ ಹೇಗಿದ್ರೂ ಅದರಿಂದ ಸುಟ್ಟು ಕರಕಲಾಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ಆಗುತ್ತೆ. ಅವರು ಭಾರತದ ಮೇಲೆ ಮೊದಲಿಗೆ ದಾಳಿ ಮಾಡುವಂಥದ್ದು, ಗಾಜಾ ಮತ್ತು ಇಸ್ರೇಲ್ ನಡುವೆ ಏನಾಗ್ತಾ ಇದೆಯೋ ಅದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗುತ್ತೆ. ಇದರ ಜೊತೆಗೆ ಪಾಕಿಸ್ತಾನ ಒಂದು ಅಣ್ವಸ್ತ್ರ ರಾಷ್ಟ್ರ. ನಾಳೆ ಏನಾದರೂ ಈ ಭಯೋತ್ಪಾದಕರ ಕೈಗೆ ಅಧಿಕಾರ ಸಿಕ್ಕಿದ್ದೇ ಆದರೆ ಏನಾಗಬಹುದು ಅಂತ ಯೋಚನೆ ಮಾಡಿ. ಹೀಗಾಗಿ ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಿರುವಂತಹ ಭಯೋತ್ಪಾದನೆ ಭಾರತಕ್ಕೆ ಎಚ್ಚರಿಕೆಯ ಗಂಟೆ. ನಾವು ಅದನ್ನು ಸಂಭ್ರಮಿಸುವಂತಹ ಸ್ಥಿತಿಯಲ್ಲೇ ಇಲ್ಲ. ಮಿತ್ರರೇ, ಇದಿಷ್ಟು ಪಾಕಿಸ್ತಾನದ ಭಯೋತ್ಪಾದಕರ ಕಥೆಯಾದರೆ ಇನ್ನೊಂದು ಕಡೆ IPL ಬಹಳ ಸುದ್ದಿಯಲ್ಲಿದೆ. IPLನ್ನು ಸೌದಿ ಅರೇಬಿಯಾ ಖರೀದಿ ಮಾಡ್ತಿದೆಯಂತೆ, ಹೀಗೊಂದು ಸುದ್ದಿ ಹರಿದಾಡ್ತಾ ಇದೆ. ಆದರೆ ಮಿತ್ರರೇ, IPLನ್ನು ಸೌದಿ ಅರೇಬಿಯಾ ಖರೀದಿ ಮಾಡ್ತಾ ಇಲ್ಲ, ಬದಲಾಗಿ IPLನಲ್ಲಿ ಹೂಡಿಕೆ ಮಾಡೋದಕ್ಕೆ ಸೌದಿ ಅರೇಬಿಯಾ ಮುಂದಾಗಿದೆ. ಇದಿಷ್ಟೇ ಅಲ್ಲ, ಈ ಸೌದಿ ಅರೇಬಿಯಾ IPLಗೊಂದು ಬೆಲೆ ಕಟ್ಟಿದೆ. ಇಡೀ IPL ಟೂರ್ನಮೆಂಟ್ ಇದೆಯಲ್ಲ, ಇದಕ್ಕೆ ಬೆಲೆ ಕಟ್ಟುವಂತಹ ಕೆಲಸವನ್ನು ಸೌದಿ ಅರೇಬಿಯಾ ಮಾಡಿದೆ. ಇದು ಈಗ ಜಗತ್ತಿನಾದ್ಯಂತ ಸುದ್ದಿಯಾಗಿರುವಂಥದ್ದು. ಕಾರಣ ಏನು ಅಂತಂದರೆ, ಭಾರತದ IPL ಸಿಕ್ಕಾಪಟ್ಟೆ ಫೇಮಸ್ಸು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಭಾರತದ IPLನ ಬೆಲೆ ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾವೆಲ್ಲೂ ಮಾರಾಟ ಮಾಡೋದಕ್ಕೆ ಹೋಗಿರಲಿಲ್ಲ. ನಿಮ್ಮ ಬಳಿಯಲ್ಲಿ ಒಂದು ಆಸ್ತಿ ಇರುತ್ತೆ, ಅದನ್ನೇ ನೀವು ಮಾರಾಟ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದಕ್ಕೆ ಯಾರೋ ಬಂದು ಇಷ್ಟು ರೇಟಿಂಗ್ ನಾನು ತಗೊಳ್ತೀನಿ ಅಂತ ಹೇಳ್ದಾಗಲ್ವಾ ಅದರ ನಿಜವಾದ ಬೆಲೆ ಗೊತ್ತಾಗುವಂಥದ್ದು. ಹೀಗೆ ಭಾರತದ IPLಗೆ ಇಷ್ಟೆಲ್ಲ ಬೆಲೆ ಇದೆ ಅಂತ ಭಾರತಕ್ಕೂ ಕೂಡ ಗೊತ್ತಿರಲಿಲ್ಲ. ಆದರೆ ಸೌದಿ ಅರೇಬಿಯಾ ಭಾರತದ IPLಗೆ ಬರೋಬ್ಬರಿ 2.5 ಲಕ್ಷ ಕೋಟಿ ಬೆಲೆಯನ್ನು ಕಟ್ಟಿದೆ. ಇಷ್ಟೊಂದು ಬೆಲೆ ಬಾಳುತ್ತೆ ನಿಮ್ಮ IPL, ಇದರಲ್ಲಿ ನಾವು $5 billion ಹೂಡಿಕೆ ಮಾಡ್ತೀವಿ. ಅಂದರೆ ಈ 2.5 ಲಕ್ಷ ಕೋಟಿ ಮೊತ್ತದ IPL ಟೂರ್ನಮೆಂಟ್ ಏನಿದೆ, ಇದರಲ್ಲಿ 40,000 ಕೋಟಿಯಷ್ಟು ನಾವು ಹೂಡಿಕೆ ಮಾಡ್ತೀವಿ, ಅಷ್ಟೊಂದು ಷೇರನ್ನು ನಾವು ಖರೀದಿ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಸೌದಿ ಅರೇಬಿಯಾ ಹೇಳಿದೆ. ಮಿತ್ರರು, ಇದು ಈಗ ಚರ್ಚೆಗೆ ಕಾರಣ ಆಗಿರೋದು. ಯಾಕೆ ಭಾರತ ಏನಾದರೂ ಮಾರೋದಕ್ಕೆ ಹೊರಟಿದೆಯಾ ಕೇಳಿದ್ರೆ, ಇಲ್ಲ, ಭಾರತ ಇದುವರೆಗೆ ನಾವು IPL ಷೇರನ್ನು ಯಾರಿಗೋ ಸೇಲ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಸೌದಿ ಅರೇಬಿಯಾ ಆ ರೀತಿಯಾಗಿ ಬಿಡ್ ಮಾಡ್ತಾ ಇದೆ, ನಮಗೆ ಕೊಡಿ, ನಾವು ತೆಗೆದುಕೊಳ್ತೀವಿ, ನಾವು ಕೂಡ ನಿಮ್ಮ ಜೊತೆ ಪಾರ್ಟ್ನರ್ ಆಗ್ತೀವಿ ಅಂತ. ಯಾಕೆ ಸೌದಿ ಅರೇಬಿಯಾಗೆ ಈ ಉಸಾಬರಿ? ಸದ್ಯ ಮಿತ್ರರೇ, ಸೌದಿ ಅರೇಬಿಯಾ ಎಲ್ಲ ವಿಧವಾದಂತಹ ಕ್ರೀಡೆಗಳಿಗೂ ಪ್ರೋತ್ಸಾಹ ನೀಡ್ತಾ ಇದೆ. ಇಷ್ಟು ದಿನ ಸೌದಿ ಅರೇಬಿಯಾದ ಆರ್ಥಿಕತೆ ಕೇವಲ ತನ್ನಲ್ಲಿರುವಂಥ ಆಯಿಲ್ ರಿಸೋರ್ಸನ್ನು ನಂಬಿಕೊಳ್ತಿತ್ತು. ಅವರಿಗೆ ಬೇರೆ ಯಾವ ಮೂಲದ ಆದಾಯವೂ ಹೆಚ್ಚಾಗಿ ಬರ್ತಾ ಇರಲಿಲ್ಲ. ಸರಿಸುಮಾರು ಒಂದು 75% ಆದಾಯ ಅಲ್ಲಿನ ತೈಲ ಮೂಲದಿಂದಲೇ ಬರ್ತಾ ಇತ್ತು. ಆದರೆ ಸೌದಿಗೆ ಈಗ ಅರಿವಾಗೋದಕ್ಕೆ ಶುರುವಾಗಿದೆ. ಇವತ್ತು ಭಾರತದಂತಹ ದೊಡ್ಡ ದೇಶ, ಅತಿ ಹೆಚ್ಚು ವಾಹನಗಳಿರುವಂತಹ ದೇಶ, ಇವರೇ ಬೇರೆ ಇಂಧನದ ಮೂಲವನ್ನು ಹುಡುಕೋದಕ್ಕೆ ಹೊರಟಿದ್ದಾರೆ. ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ಕಾರುಗಳು, ಎಲೆಕ್ಟ್ರಿಕ್ ವಾಹನದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮುಂದೊಂದು ದಿನ ಈ ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಅದನ್ನೇ ನಂಬಿಕೊಂಡು ಕೂತಿದ್ರೆ, ಅದನ್ನೇ ಮಾರಾಟ ಮಾಡ್ತೀವಿ ಅಂತ ಹೊರಟ್ರೆ ನಮಗೂ ಕೂಡ ಬೆಲೆ ಇರೋದಿಲ್ಲ, ನಮ್ಮ ಆರ್ಥಿಕತೆ ಕೂಡ ಬಿದ್ದೋಗುತ್ತೆ. ಹೀಗಾಗಿ ನಾವು ಕೂಡ ಬದಲಾವಣೆಗೆ ಒಗ್ಗಿಕೊಳ್ಳಬೇಕು ಅಂತ ಸೌದಿಯ ಯುವರಾಜನಿಗೆ ಅನಿಸಿದೆ. ಈ ಹಿನ್ನೆಲೆಯಲ್ಲಿ ಅವರು ಬೃಹತ್ ಆದಂತಹ ನಗರ ಕಟ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೌದಿಯಲ್ಲಿ ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥ ರೀತಿಯಲ್ಲೂ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ.
ಟೂರಿಸಮ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಜೊತೆಗೆ ಕ್ರೀಡೆಯನ್ನು ಕೂಡ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಆರ್ಥಿಕತೆಗೆ ಬೂಸ್ಟ್ ಕೊಡುವಂಥ ವಿಚಾರಗಳು. ಇದಕ್ಕೋಸ್ಕರವಾಗಿ ಅವರು ಐ ಪಿ ಎಲ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಂದರೆ, ಇವತ್ತು ಐ ಪಿ ಎಲ್ ಭಾರತದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಐ ಪಿ ಎಲ್ ಅನ್ನು ನೋಡುವಂಥವರ ಸಂಖ್ಯೆ ವಿಪರೀತ ಜಾಸ್ತಿ ಇದೆ. ಮಿತ್ರರೇ, ಒಂದು ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಅಂತಂದರೆ ಭಾರತದ ಪ್ರಮುಖ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಇರೋದಿಲ್ಲ, ಅಷ್ಟು ಜನ ಐ ಪಿ ಎಲ್ ಅನ್ನು ನೋಡ್ತಾ ಇರ್ತಾರೆ, ವೀಕ್ಷಿಸ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಐ ಪಿ ಎಲ್ ಇವತ್ತು ಫೇಮಸ್ ಆಗ್ತಾ ಇದೆ. ಇದರಿಂದಾಗಿ ಅಡ್ವರ್ಟೈಸರ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಈ ವಸ್ತುಗಳನ್ನು ಪ್ರಮೋಟ್ ಮಾಡೋದಕ್ಕೆ ಇದೊಂದು ಸುಲಭವಾದಂತಹ ದಾರಿ. ಇವತ್ತು ಸಿನಿಮಾ ಮೂಲಕವಾಗಿ ನೀವು ಎಲ್ಲರನ್ನು ರೀಚ್ ಆಗೋದು ಬಹಳ ಕಷ್ಟ. ಈ ಹಿಂದೆ ಬಾಲಿವುಡ್ ಸಿನಿಮಾಗಳು ಅಂತಂದರೆ ಕೇವಲ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ಮಾತ್ರ ಬಾಲಿವುಡ್ ಸಿನಿಮಾವನ್ನು ನೋಡ್ತಾ ಇದ್ರು. ಕನ್ನಡ ಸಿನಿಮಾ ಅಂತಂದರೆ ಕರ್ನಾಟಕಕ್ಕೆ ಸೀಮಿತ, ತಮಿಳು ಸಿನಿಮಾ ಅಂತಂದರೆ ತಮಿಳಿಗೆ ಮಾತ್ರ ಸೀಮಿತ, ಹೀಗಿತ್ತು. ಆದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೆಲ್ಲ ಮಾಡಿ ಎಲ್ಲ ಭಾಷೆಗೂ ತಲುಪಿಸುವಂಥ ಕೆಲಸ ಆಗ್ತಾ ಇದೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಸಿನಿಮಾ ಎಲ್ಲರನ್ನೂ ತಲುಪೋದಕ್ಕೆ ಸಾಧ್ಯ ಇಲ್ಲ. ಈಗ ನ್ಯೂಸ್ ಚಾನಲ್ಗಳಾಗಿರಬಹುದು, ಟಿ ವಿ ಸೀರಿಯಲ್ಗಳಾಗಿರಬಹುದು, ಇದೆಲ್ಲದೂ ಕೂಡ ಭಾಷೆ ಮತ್ತು ಒಂದೊಂದು ಪ್ರದೇಶಕ್ಕೆ ಸೀಮಿತ ಆಗಿರುತ್ತೆ. ಆದರೆ ಐ ಪಿ ಎಲ್ ಅಂತಂದರೆ ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ, ಗುಜರಾತ್ನಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ಕೂಡ ಎಲ್ಲರೂ ನೋಡ್ತಾರೆ, ಎಲ್ಲರೂ ಅದನ್ನು ವೀಕ್ಷಿಸ್ತಾರೆ. ಹೀಗಾಗಿ ಹೆಚ್ಚಿನ ಜನರಿಗೆ ರೀಚ್ ಆಗುತ್ತೆ. ಇದೇ ಕಾರಣದಿಂದ ಐ ಪಿ ಎಲ್ ದೊಡ್ಡ ಮೊತ್ತಕ್ಕೆ ಬಿಕರಿ ಆಗುತ್ತೆ, ದೊಡ್ಡ ಡಿಮ್ಯಾಂಡ್ ಇದೆ. ಅದು ಅಲ್ಲದೆ ಕಳೆದ ವರ್ಷವಂತೂ ಜಿಯೋ ಸಿನಿಮಾ ಇದನ್ನು ಫ್ರೀಯಾಗಿ ಜನರಿಗೆ ತಲುಪಿಸಿತ್ತು, ಹೀಗಾಗಿ ಇದನ್ನು ನೋಡುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಯಿತು. ಇದನ್ನೆಲ್ಲ ಗಮನಿಸಿದಂತಹ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಏನನ್ನಿಸ್ತು, ಮುಂದಿನ ದಿನಗಳಲ್ಲಿ ಐ ಪಿ ಎಲ್ಗೆ ಸಿಕ್ಕಾಪಟ್ಟೆ ಫ್ಯೂಚರ್ ಇದೆ, ಇದಕ್ಕೋಸ್ಕರವಾಗಿ ನಾವು ಕೂಡ ಅದರಲ್ಲಿ ಶೇರ್ ಹೊಂದಿರಬೇಕು. ನಾವು ಐ ಪಿ ಎಲ್ಗೆ $5 billion ಅಂದರೆ 40,000 crore ಹೂಡಿಕೆ ಮಾಡ್ತೇವೆ ಅಂತ ಅವರು ಆಫರ್ ಕೊಟ್ಟಿದ್ದಾರೆ. ಆದರೆ ಭಾರತ ಈ ಆಫರನ್ನು ಇದುವರೆಗೆ ಒಪ್ಪಿಕೊಂಡಿಲ್ಲ, ಇದರ ಬಗ್ಗೆ ಏನೂ ರೆಸ್ಪಾಂಡ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಭಾರತ ಇದಕ್ಕೆ ರೆಸ್ಪಾಂಡ್ ಮಾಡುವಂಥ ಸಾಧ್ಯತೆ ಇದೆ. ನಾವು ಶೇರ್ ಮಾರ್ತೀವಿ ಅಂತಲೂ ಹೇಳ್ಬೋದು, ಇಲ್ಲ ನಾವು ಇದನ್ನು ನಮ್ಮ ಕೈಲಿ ಇಟ್ಕೊಳ್ತೀವಿ ಅಂತ ಕೂಡ ಹೇಳಬಹುದು, ಏನು ಬೇಕಾದರೂ ಆಗಬಹುದು. ಒಟ್ಟಿನಲ್ಲಿ ಮಿತ್ರರೇ, ಈ ವಿಚಾರ ಬಹಳ ಚರ್ಚೆಯಲ್ಲಿದೆ. ಮಿತ್ರರೇ, ಈ ಬಗ್ಗೆ ನಿಮಗೇನನ್ನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.